ಉತ್ತರ ಕರ್ನಾಟಕದ ವಾಣಿಜ್ಯ ಬೆಳೆಯಾಗಿರುವ ಹತ್ತಿಯನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಹತ್ತಿ ಖರೀದಿ ಕೇಂದ್ರವನ್ನು ಸ್ಥಾಪಿಸುವಂತೆ ಒತ್ತಾಯಿಸಿ ರಾಜ್ಯ ಹಸಿರು ಸೇನೆ ಹಾಗೂ ಕಳಸಾ ಬಂಡೂರಿ ಹೋರಾಟಗಾರರಿಂದ ಪ್ರತಿಭಟನೆ ನಡೆಸಲಾಯಿತು. ಹುಬ್ಬಳ್ಳಿಯ ಕಾಟನ್ ಮಾರ್ಕೆಟ್ ಹತ್ತಿರ ರೈತರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಹತ್ತಿ ಖರೀದಿ ಕೇಂದ್ರ ವಿಳಂಬ ನೀತಿ ಖಂಡಿಸಿ ರೈತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಯಾದಗಿರಿ ರೈತರು ಮತ್ತು ಧಾರವಾಡ ರೈತ ಸಮಿತಿಯಿಂದ ಪ್ರತಿಭಟನೆ ನಡೆಸಿದ ರೈತರು ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಅಸಮಾಧಾನ ಹೊರಹಾಕಿದ್ರು. ಮಧ್ಯವರ್ತಿಗಳ ಕೈಚಳಕವನ್ನು ನಿಯಂತ್ರಣ ಮಾಡುವಲ್ಲಿ ಸರ್ಕಾರ ಮುಂದಾಗುವ ಮೂಲಕ ರೈತ ಸಮುದಾಯದ ಹಿತವನ್ನು ಕಾಪಾಡಬೇಕಿದೆ ಎಂದು ಆಗ್ರಹಿಸಿದ್ರು. ಸರ್, ನಮ್ಮದು ಯಾದಗಿರಿ ಜಿಲ್ಲೆ ಒಡಗೇರ್ ತಾಲೂಕಿನ ಸುಮಾರು ಒಂದು 40 ಹಳ್ಳಿಗೂ ಕೂಡ ಖರೀದಿ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ ಭಾಳಷ್ಟು ದೂರ ಆಗುತ್ತೆ. ಅವ್ರು ಶಾಪೂರು ಯಾದಗಿರಿ ಮಾಡಿದರೆ ನಮ್ಗೆ ತೊಂದರೆ ಆಗ್ತಿದೆ, ಅಲ್ಲಿ ರಸ್ತೆಗಳು ಹಾಳಾಗಿದ್ದಾವೆ. ಆದ್ದರಿಂದ ನಾವೇನಂದ್ರೆ ರಾಯಚೂರು ತಾಲೂಕಿನ ಗೂಗಲ್ ಗ್ರಾಮದಲ್ಲಿರ್ತಕ್ಕಂಥ ವಿಶ್ವಗಂಗಾ ಮಿಲ್ಲಿಗೆ ಅಲ್ಲಿ ಅನುಮತಿ ನೀಡಿದ್ದೆ. ಆದರೆ ನಮಗೆ ಸುತ್ತಮುತ್ತಲಿನ ಎಲ್ಲ ಒಂದು ದೇವದುರ್ಗ ತಾಲೂಕು ಉಡಗೇರಿ ತಾಲೂಕಿನ ಜನತೆಗೆ ರೈತರಿಗೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ನಾವು ಕಳೆದ ತಿಂಗಳ 15 ಬಂದು ಮನವಿ ಕೊಟ್ಟಿದ್ವಿ, ಸರ್ ಈ ಥರ ನಮ್ಮ ಬೇಡಿಕೆ ಇದೆ ಈಡೇರಿಸ್ರಿ ಅಂತ. ಇಲ್ಲಿವರೆಗೂ ಕೂಡ ಅವ್ರು ಈಡೇರಿಸಿದ ಕಾರಣ ನಾವು ಸುಮಾರು ಒಂದು 40 ರೈತರು ಇಲ್ಲಿ ಬಂದು ನಾವು ಪ್ರತಿಭಟನೆ ಮಾಡೋರಿಗೆ ಮನವಿ ಸಲ್ಲಿಸಿದ್ದೇವೆ. ಒಂದು ವೇಳೆ ನಮ್ಮ ಬೇಡಿಕೆ ಈಡೇರದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಕಚೇರಿ ಮುಂದೆ ಉಪಸ್ಥಿತರಾಗಿ ಕೂಡ ನಾವು ಸಿದ್ಧರಿದ್ದೀವಿ ಸರ್. ನಾವು ಇವಾಗ ಹತ್ತಿ ಬೆಳೆ ಬೆಳೆದಿದ್ದೀವಿ, ಅದಕ್ಕೆ ಸರ್ಕಾರದ ವತಿಯಿಂದ ಒಂದು ಹತ್ತಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕಂತ ನಮ್ಮ ಅನೇಕ ದಿನಗಳ ಬೇಡಿಕೆ ಇತ್ತು. ಇವತ್ತು ತಮಗೆ ಅನುಕೂಲ ಆಗಲಿ ಅಧಿಕಾರಿಗಳು ಹತ್ತಿ ಖರೀದಿ ಕೇಂದ್ರಗಳನ್ನು ಮಾಡಿದ್ದಾರೆ. ಆದರೆ ಕೆಲವು ಜಿಲ್ಲೆಗಳಲ್ಲಿ ಏನಾಗ್ತಿದೆ ಅಂದರೆ ಹಳ್ಳಿ ಭಾಗದಿಂದ ಹತ್ತಿ ಖರೀದಿ ಕೇಂದ್ರಕ್ಕೆ ಹೋಗಬೇಕಾದ್ರೆ ಸುಮಾರು 80-100 ಕಿಲೋಮೀಟರ್ ಆಗುತ್ತೆ. ಇವಾಗ ಹೋಗ್ಲಿಕ್ಕೆ ಬರಲಿಕ್ಕೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗಲಾಗುತ್ತದೆ. ಇವಾಗಾಗಲೇ ಅತಿ ಹೆಚ್ಚು ಮಳೆ ಬಂದಿದ್ದರಿಂದ ಮತ್ತು ಪ್ರವಾಹದಿಂದ ಅನೇಕ ಬೆಳೆಗಳನ್ನು ಹಾನಿಯಾಗಿದ್ದೀವಿ. ಅಲ್ಪ ಸ್ವಲ್ಪ ಬೆಳೆತಕ್ಕಂಥ ಬೆಳೆಗೆ ಒಂದು ಸಂಪೂರ್ಣ ಒಂದು ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಮತ್ತು ಸರಿಯಾದ ಬೆಲೆ ಸಿಗಲಾರದ ಕಾರಣ ನಾವು ರೈತರು ಸಂಕಷ್ಟದಲ್ಲಿದ್ದೀವಿ. ಇವಾಗಾಗಲೇ ಕೋವಿಡ್ನಲ್ಲಿ ಸಾಕಷ್ಟು ನೊಂದಿದ್ದೀವಿ. ಆದರೆ ಇವಾಗ ಜಿಲ್ಲಾಧಿಕಾರಿಗಳು ರಾಯಚೂರು ಮತ್ತು ಯಾದಗಿರಿ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ದಾರೆ, ಎಲ್ಲ ಕಡೆ ರೈತರಿಗೆ ಅನುಕೂಲವಾಗುವಲ್ಲಿ ಹತ್ತಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿರಿ ಅಂತ ಇಷ್ಟ ಆದೇಶ ಹೊರಡಿಸಿದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳೇನು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. ಇಲ್ಲಿ ನಾವು ಇವಾಗ ಯಾದಗಿರಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯಿಂದ ಸುಮಾರು ಒಂದು 30 ಜನ ರೈತರು ಅಲ್ಲಿಂದ ಬಂದಿದ್ದೀವಿ. ಇವಾಗ ನಮಗೆ ಸಮೀಪ 2 ಜಿಲ್ಲೆಯ ಗಡಿ ಭಾಗದಲ್ಲಿ ಒಂದು ಗೂಗಲ್ ಗ್ರಾಮದಲ್ಲಿ ಒಂದು ಜಿನ್ನಿಂಗ್ ಫ್ಯಾಕ್ಟ್ರಿ ಇತ್ತು, ಅಲ್ಲಿ ಒಂದು ಹತ್ತಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಅಂತ ಒಂದು 15 ದಿನಗಳ ಹಿಂದೆ ಒಂದು ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ನಾವು ಹುಬ್ಬಳ್ಳಿಗೆ ಬಂದು. ಆದರೆ ಅವರು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಅಲ್ಲಿ ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.